ಎರಡನೇ ಅವಧಿಗೆ ಸಿದ್ದುಗೆ ಒಲ್ದಿದೆ ಸಿಎಂ ಪಟ್ಟ ಸಿದ್ದರಾಮಯ್ಯ ಸ್ವಗ್ರಾಮದಲ್ಲಿ ಹಬ್ಬದ ವಾತಾವರಣ ನೋಡಿ ಸಿದ್ದರಾಮಯ್ಯನವರ ಸ್ವಗ್ರಾಮ ಇದೆ ಇರುವ ಸಿದ್ದರಾಮನ ಹುಂಡಿ ಅಲ್ಲಿ ಹಬ್ಬ ಇವತ್ತು ಮೊನ್ನೆಯಿಂದನೇ ಹಬ್ಬ ಮಾಡ್ತಾ ಇದ್ದಾರೆ ಮನೇಲಿ ಸಿಹಿ ಮಾಡಿದ್ದಾರೆ ಜಾತ್ರೆ ಇವತ್ತಲ್ಲಿ ನೋಡಿ ಒಬ್ಬ ಸಾಮಾನ್ಯ ಹುಡುಗ ಬಡತನದಲ್ಲಿ ಬೆಂದು ಬೇದು ಉನ್ನತ ಸ್ಥಾನಕ್ಕೇರಿದಂಥ ಬಧಿಮಂತ ನಾಯಕ ಸ್ವಗ್ರಾಮದಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಸಿದ್ದರಾಮನ ಹುಂಡಿ ಗ್ರಾಮದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರೇನು ಸಿ ಎಂ ಅಂತ ಹೇಳಿ ಘೋಷಣೆ ಆಗ್ತಾ ಇದ್ದಂತೆ ಅದಕ್ಕಿಂತ ಮುಂಚೆನೆ ಹೆಸರು ಫೈನಲ್ ಆಗ್ತಾ ಇದ್ದಂತೆ ಹೇಗೆ ಇದೆ ಅಂತ ಹೇಳಿದ್ರೆ ಗ್ರಾಮ ಒಂದು ಕಳೆ ಅದು ಒಂದು ಹೊಸ ಕಳೆ ಅವರ ಸಹೋದರ ಕೂಡ ಮಾತನಾಡಿದ್ದಾರೆ ನಾನು ಅಣ್ಣನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಹೇಳಿ ಸಿದ್ದೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಹಜವಾಗಿ ನೋಡಿ ಅವ್ರ ಕುಟುಂಬ ಈಗಲೂ ಕೂಡ ಸಿದ್ಧರಾಮನ ಹುಂಡಿಯಲ್ಲಿ ಹೇಗಿದ್ದಾರೋ ಅವರ ಸಹೋದರರು ಅಥವಾ ಅವರ ಸಹೋದರರ ಪುತ್ರರು ಹೇಗಿದ್ದಾರೋ ಹಾಗೆ ಇದ್ದಾರೆ ಅಂದರೆ ಮನಸ್ಸುಗಳು ಯಾವತ್ತೂ ಅದು ಬದಲಾಗೇ ಇಲ್ಲ ಸಿದ್ದರಾಮಯ್ಯನರು ಓದಿದಂಥ ಶಾಲೆ ಅವರು ಬೆಳೆದಂಥ ಮನೆ ಅವರ ಜಮೀನು ಅವರು ಕುರಿ ಇದ್ದಂಥ ಪ್ರದೇಶಗಳು ಇವೆಲ್ಲವೂ ಕೂಡ ಸಿದ್ದರಾಮಯ್ಯವರು ಹೋದಾಗ ನೆನಪಾಗ್ತಾ ಇರುತ್ತೆ ಅವ್ರಿಗೆ ಸಿದ್ದರಾಮಯ್ಯರು ಓದಿದಂಥ ಶಾಲೆಯಲ್ಲಿ ಅಂತರೂ ಕೇಳೋದೇ ಬೇಡ ಸಿದ್ದರಾಮಯ್ಯರ ಬಗ್ಗೆ ದಿನನಿತ್ಯವೂ ಕೂಡ ಗುಣಗಾನ ನಡೀತಾ ಇರುತ್ತೆ ಅಲ್ಲಿ ಅಲ್ಲಿ ಓದಿದಂಥ ಬಾಲಕ ಡೈರೆಕ್ಟಾಗಿ ಐದನೇ ತರಗತಿ ಪ್ರವೇಶ ಪಡೆದಂಥ ಬಾಲಕ ಯಾವ ರೀತಿಯಾಗಿ ಕಷ್ಟದಲ್ಲಿ ಬೆಳೆದು ಲಾಯವೃತ್ತಿಯನ್ನು ಮಾಡಿ ಸಾಮಾಜಿಕ ಹೋರಾಟದ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಿದರು ಅವರ ಶಿಷ್ಯ ಇದೆಲ್ಲವೂ ಕೂಡ ಇತಿಹಾಸ ಹಾಗಾಗಿ ಸಿದ್ದರಾಮನ ಹುಂಡಿಯಲ್ಲಿ ಈಗ ಜಾತ್ರೆಯ ಕೆಳಗಟ್ಟಿದೆ ಸಿದ್ದರಾಮಯ್ಯನವರ ಆಪ್ತರು ಅವರ ಅಭಿಮಾನಿಗಳು ಅವರ ಕುಟುಂಬಸ್ಥರು ನೋಡೀಗ ಅವರ ಸಂಬಂಧಿಕರತ್ವ ಅವರ ಮನೆಯವರಿದಾರಲ್ವಾ ಈಗಲೂ ಕೂಡ ಜಮೀನಲ್ಲೇ ಕೆಲಸ ಮಾಡ್ತಾರೆ ಉಳುಮೆನೇ ನಂಬಿ ಬದುಕ್ತಾ ಇದ್ದಾರೆ ಮನೆಗಳು ಬದ ಮನೆಗಳು ಬದಲಾಗಿರ್ಬೋದು ಅಷ್ಟೇ ಆದರೆ ಮನಸ್ಸುಗಳು ಹಾಗೇ ಇದೆ ಅವ್ರ ಮಾತು ಹಾಗೇ ಇದೆ ನಮ್ಮ ಅಣ್ಣ ಅಥವಾ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಸಿ ಎಂ ಆಗಿದ್ದಾರೆ ಆ ಹಮ್ಮು ಬಿಮ್ಮು ಯಾವತ್ತೂ ಕೂಡ ಕಾಣಲಿಲ್ಲ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪುನೀತ್ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಈ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಸಹೋದರರ ಮನೆಯನ್ನು ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅವರ ಸಹೋದರನ ನುಟ್ಟಿಗಿದ್ದಾರೆ ಸಿದ್ದೇಗೌಡ ಅವರು ನಾನು ಮಾತನಾಡಿಸ್ತಾ ಹೋಗ್ತೀನಿ ಬಹಳ ಒಂದು ಹಬ್ಬದ ವಾತಾವರಣ ನಿಮ್ಮ ಊರಲ್ಲಿ ನಿಮ್ಮ ಅಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ತುಂಬ ಖುಷಿ ಖುಷಿಯಾಗಿರ್ತದೆ ತುಂಬ ಮೂವತ್ತು ಆಯ್ತಾರ ಅವರು ಈಗ ಈಗ ಎರಡು ಟ್ರಿಪ್ ಇದು ಅಚ್ಚು ಭಾರಿ ಖುಷಿ ನಿಮಗೆ ಅನಿಸಿತ ನಮ್ಮ ಅಣ್ಣ ಮತ್ತೆ ಇನ್ನೊಂದ್ಸರಿ ಆಯ್ತಾರೆ ಅಂತ ಆಯ್ತಾರ ಅನಿಸ್ತಿತ್ತು ಈ ದೋಷದೇ ನಮ್ಗೆ ಭಾರಿ ಇತ್ತು ಇದು ಮತ್ತೆ ಇವು ಕಾಂಗ್ರೆಸ್ ತುಂಬ ಆಯ್ತು ಅಂತ ಹಂಗೆ ಆಯಿತು ನಮ್ಮ ಇದರಲ್ಲಿ ಒಳ್ಳೆ ಬಾರಿ ಖುಷಿಯಲ್ವ ಈಗ ಈಗ ನೀವು ಅವರು ಮಾಡಬೇಕು ಅಂದ್ರೆ ಅವರ ಭಾಗ್ಯ ಮಾಡರ ಅದ್ರ ಭಾಗ್ಯ ಮಾಡರ ಏನೇನು ಕೆಲಸ ಇನ್ನು ಬೇರೆ ಕೆಲಸ ಮಾಡರ ಅವರು ಒಂದು ಅವ್ರಿಗೆ ಮುಡಿ ಆದ್ರೆ ಅವರು ಇನ್ನೊಂದು ಐ ಈ ಐದು ವರ್ಷ ಆಗಬೇಕು ಅಂತ ಒಂದಷ್ಟು ಜನ ಇನ್ನೊಂದಷ್ಟು ಜನ ಬೇರೆಯವರು ದರದ ವರ್ಷ ಆಗಬೇಕು ಅನ್ನೋದು ಬಯಸ್ತಾರೆ ನಿಮ್ಗೆ ಏನಿಸ್ತದೆ ನಮ್ಗಿತ್ತು ಇನ್ನು ಐದು ವರ್ಷ ಸಾಕು ಇದ್ರಷ್ಟು ಯಾರು ಬೆಳದವರು ಲೋಣ ಈಗ ಹೇಳೋದಲ್ಲ ಅವ್ರಿಗೆ ಡಿ ಎ ಸುಮಾರು ಹೇಳೋದು ವರ್ಷ ಇವ್ರಿಗೆ ಹೇಳೋ ವರ್ಷ ಹೇಳೋದ ಇಲ್ಲ ಅದು ನೋಡ್ಬೋದು ಅಂದರೆ ಐದು ವರ್ಷನೇ ಆಗಬೇಕು ಅಂತ ನಿಮ್ಮೂರವ್ರು ಅನ್ನೋದು ಅಂತರ ಅದೇಂಗೆ ಆಗ್ಬಿಡೋದು ಈಗ ಅಮ್ಮ ಅಂಬೇರೆ ನಾನು ಏಳು ವರ್ಷ ನಾನು ಬೇಡುವ ಏಳು ವರ್ಷ ಒಟ್ಟು ನಾನು ನೋಡು ಅದು ಮುಂದಿನ ಕಥ ಅದು ಯಾಕಂಡು ಯಾರು ಯಾಕಂಡ ಅಂದರೆ ಇವ ನಿಮಗೆ ಅನಿಸ್ತಿತ್ತ ನಮ್ಮಣ್ಣ ಈ ಥರ ಒಂದು ಎತ್ತರಕ್ಕೆ ಬೆಳಿತಾರೆ ಅಂದರೆ ಅವರು ಮೊದಲು ಆ ಮಂಡಲ ಪಂಚಾಯತಿಗೆ ಬಂದ್ರಲ್ಲ ಆ ಸಂದರ್ಭದಲ್ಲಿ ಅನಿಸ್ತಿತ್ತ ನಿಮಗೆ ಎಲ್ಲ ಅವರು ಎಲ್ಲ ಥರದಲ್ಲಿ ಬುದ್ಧಿವಂತರೆ ಒಂಚೂರು ಅವರು ಯಾವುದು ಹಿಡಿದ್ರು ಪಾಸೆ ಎಲ್ಲ ಥರದಲ್ಲೂ ಈಗಲೂ ಮುಖ್ಯಮಂತ್ರಿ ಆಗೋದು ನಮಗೂ ಯಾವಾಗ ಗೆದ್ದ ಆಗಲಿ ಆಯ್ತು ಅನ್ನೋದು ನಮ್ಗೆ ಗೊತ್ತು ಅವ್ರನ್ನ ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ರು ಪಟ್ಟರು ಕೇಳ್ರಿ ಭಗವಂತ ಅವನಲ್ಲಿ ಜನಗಳೇನು ಮಾಡೋಕ್ಕಾಗಲ್ಲ ಭಗವಂತ ಇಷ್ಟ ಅದು ಏನು ಮಾಡೋಕ್ಕಾಗಲ್ಲ ಸೋಲಿಸ್ಬೇಕು ಅಂತ ಕಷ್ಟದ ಏನು ಸೋಲಿಸ್ರು ಜನಗಳ ಆಕಾರ್ತಾ ಇರೋದು ಇನ್ನೊಬ್ಬ ಇನ್ನೊಬ್ಬ ಕೈ ಇದು ನನ್ನ ಹುಡುಗ ನಾನೇ ನೀನು ಯಾರಿಗ ಮನುಷ್ಯ ಅವ್ರಿಗೆ ಒಂದು ನಿಮ್ಮೂರವ್ರಿಗೆ ಒಂಥರ ಒಂದು ನಮ್ಮ ಮನೆ ನಮ್ಮೂರ್ ಹುಡುಗ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಬೆಳ್ಕೊಂಡಿದ್ರು ಸಿಎಂ ಆಗ್ತಾ ಇದಾರೆ ಅಂತ ಅವ್ರೀ ರಾಜಕೀಯ ಆಗೋದು ರಾಜಕೀಯ ಇವತ್ತೀ ಮಾರಿ ಇದು ತುಂಬಾ ಒಳ್ಳೆಯದು ನಮಗೂ ಖುಷಿ ಆಗುತ್ತೆ ಆದರೆ ಅವರು ಲೋಕಸಭಾ ಚುನಾವಣೆ ಬರ್ತಾ ಇದ್ದಿಲ್ಲ ಈಗ ಮುಂದೆ ಅಲ್ಲೂ ಕೂಡ ಇನ್ನೂ ಎತ್ರಕ್ಕೆ ಹೋಗ್ತಾರೆ ಏನೋ ಮಾತಿದೆ ಅಲ್ಲಿ ಹೋಯ್ತಾರ ಹೋಯ್ತಾರ ಪ್ರಧಾನಮಂತ್ರಿ ಆಗಬೇಕು ಅದು ಪ್ರಧಾನಮಂತ್ರಿ ಆಗ್ಬೇಕು ಅಂತೂ ಅದು ನಮ್ಮ ಇಷ್ಟ ಆಗಲೇ ಬೇಕು ಆಗ್ತಾರೆ ಆ ಇದೆ ಹೇಳಕ್ಕೆ ಆಗೋಲ್ಲ ಆಯ್ತಾಳೆ ಆಯ್ತು ಆಗ್ತಾರೆ ಹೆಂಗೆ ಈಗ ಪ್ರಮಾಣ ವಚನ ಸ್ವೀಕಾರ ಇದೆ ನಾಳೆ ಇಪ್ಪತ್ತನೇ ತಾರೀಕು ಹೋಗ್ತೀರಾ ನೀವು ಹೋಯ್ತ್ವಿ ನಾವು ಹೋಗ್ತೀವಿ ಈಗ ಹಾಂ ಅಲ್ಲಿ ಹೇಳಿದ್ಮೇಲೆ ಹೋಗ್ತೀವಿ ಅಂತ ಹೊಲ್ದೇ ಹೋಗ್ತೀನಿ ಈಗ ಈಗ ಊರಲ್ಲಿ ಇರ್ತೀರಿ ನೀವು ಊರಿಗೆ ಬಂದಾಗ ಅಣ್ಣ ಅವ್ರು ಬಂದು ಭೇಟಿ ಮಾಡ್ತಾರೆ ನಿಮ್ಮನ್ನ ಹೆಂಗೆ ಆ ಅವ್ರು ಯಾವತ್ತಾಗಲಿ ಎರಡು ವರ್ಷ ಆಯ್ತು ಒಂದು ವರ್ಷ ಆಯ್ತ ಬರೋದು ಊರಿಗೆ ಬರಕ್ಕ ಅವ್ರಿಗೆ ಬರೋದಿಲ್ಲ ಬರಕ್ಕೆ ಓನ್ಗೆ ಏನಲ್ಲಿ ಮಾತಾಡ್ತಾರೆ ಫೋನ್ ಲಾಭ ಎಲ್ಲ ಇಲ್ಲ ಏನು ಈಗ ಅವರು ನಿಮ್ಮ ಊರಿಗೆ ಬಂದಾಗ ಹಬ್ಬ ಹಬ್ಬಗಳು ಬರ್ತಾರಲ್ಲ ಹಬ್ದಲ್ಲಿ ಏನು ಊಟ ಮಾಡ್ತಾರೆ ಏನು ಇಷ್ಟ ಅವ್ರಿಗೆ ಏನು ಅವರು ಮಾಸದ ದಿನವ್ರು ಏನು ಹಾಂ ಎಲ್ಲ ಒಂದೊಂದೇ ತಿಂದ್ರೆ ಅವರು ಏನು ತಿನ್ನಲ್ಲ ಇನ್ನು ಆಡು ಬಳಸೋರು ಒಂದು ಎರಡು ಚೂರು ತಿಂತಾರೆ ತಿಂದ್ರೆ ಮೀನು ಒಂದು ಬಾ ಒಂದು ಚೂರು ತಿಂತಾರೆ ಅಷ್ಟೇ ಏನು ನಿಮ್ಮ ನಿಮ್ಗೆ ಒಂಥರ ಒಂದು ಹೆಮ್ಮೆ ಅಲ್ವಾ ನಮ್ಮಣ್ಣ ಎಂತ ಎತ್ರಕ್ಕೆ ಹೋಗ್ಬಿಟ್ರಂತ ಮತ್ತೆ ಆಸೆ ಇರುತ್ತೆ ಇದ್ದಿರ್ತ ನಿಮಗೆ ಚಿಕ್ಕ ವಯಸ್ಸಿನ ನಮ್ಮಣ್ಣ ಇಷ್ಟೊಂದು ಎತ್ರಕ್ಕೆ ಬೆಳೀತಾ ನಾವು ರಾಜಕೀಯಕ್ಕೆ ಹೋಗ್ಬೇಕಂತ ಏನು ಅನಿಸ್ತಿಲ್ವ ಆಗ ನಾವು ಓದೇ ಇಲ್ಲ ಬಿಡಿ ನಮ್ಗೆ ಅದಕ್ಕೆ ರಾಜಕೀಯ ನಮ್ಗೆ ಅದು ತೀರ್ಬಾರ್ದು ಇನ್ನು ನಮ್ಗೆ ಅದಕ್ಕೆ ರಾಜಕೀಯ ಇನ್ನೇನು ನಮ್ಮ ಇನ್ನೇನು ನಮಗೂ ಎಪ್ಪತ್ತು ಆಯಿತು ಯಾರು ಅಜ್ಜಿ ಮಾಡ್ರಿಯಪ್ಪ ಓದು ಇಲ್ಲ ನಾವು ಅವರೇ ಆ ಕಡೆ ಇಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಳು ಯಾರಾದರೂ ಆಸೆ ಪಡ್ತಾರ ರಾಜಕೀಯಕ್ಕೆ ಬರಬೇಕು ಅಂತ ಆ್ಯಕ್ಚುಲಿ ಬಿ ಹೋದ್ರೆ ರಾಜ್ಯ ಅವ್ರು ಒಬ್ಬರಿಗೆ ಇರಲಿ ಸಾಕು ಬೇಡ ಏನೇ ಬೇಡ ಇಲ್ಲ ರಾಜಕೀಯ ಅಷ್ಟು ಬೇಡಕ್ಕಪ್ಪ ಎಲ್ಲ ಗುಂಡು ಇರಬೇಕು ಇದು ಇರಬೇಕು ಎಲ್ಲ ಥರದ ಬುದ್ಧಿವಂತ ಆಗಬೇಕು ಸುಮ್ಮನೆ ರಾಜಕೀಯ ನಿಮ್ಮ ನಿಮ್ಮ ಅಣ್ಣನ ಮಗರು ಬಂದಿದ್ರಲ್ಲ ಈಗ ಯಾರು ನಿಮ್ಮ ಯತೀಂದ್ರ ಅವರು ಮತ್ತೆ ಈಗ ಮತ್ತೆ ರಾಕೇಶ್ ಅವ್ರ ಮಗನವ್ರು ಬಂದಿದ್ರಲ್ಲ ಅವ್ರು ಬಲ್ದು ಈಗ ಹದಿನೇಳು ಸಲ ರೀ ಎಲ್ಲಿ ವಯಸ್ಸು ಆಗಿದ್ದು ಇನ್ನು ಹತ್ತು ವರ್ಷ ಬೇಕು ಅವರು ಕೋಟಗಿಡಬೇಕಾರೆ ಈಗ ಹದಿನೇಳು ಸ ನಿಮ್ಮ ಯತೀಂದ್ರ ಅವ್ರ ಬಗ್ಗೆ ಏನು ಹೇಳ್ತೀರಿ ಅವರು ಮೂತರು ತಳಿತ ಅವರು ಒಳ್ಳೆ ಮನ್ಸು ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲೆಲ್ಲ ಬರ್ತಾರೆ ಕೆಲಸ ಮಾಡ್ತಾರೆ ನಿಮ್ಮ ನಿಮ್ಮನ್ನ ಏನಾದರು ಭೇಟಿ ಮಾಡಿದಾಗ ಏನಂತಾರೆ ಯತೀಂದ್ರ ಅವರು ಅಣ್ಣ ಅಂತಾರೆ ಅಣ್ಣ ಅಂತಾರೆ ಅಣ್ಣ ಅಂತಾರೆ ಖುಷಿ ಆಯ್ತು ಇದು ಈಗ ರಾಕೇಶ್ ಅವ್ರ ಮಗ ಏನಾದ್ರೂ ಬಂದು ಮಾತಾಡ್ತಿದ್ರೆ ನಿಮ್ಮನ್ನ ಚಿಕ್ಕ ಅಂತಾ ಏನ್ ತಾತ ಅಂತಾ ಹೇಳ್ತಾರೆ? ಈಗ ಬೈದನಲ್ಲಿ ಮಾತಾಡೋ ಸುಂದರ. ಹ್ಮ್ ಹ್ಮ್. ಇದೆ ಅವರು ಕಪ್ಪತಿ. ಈಗ ರಾಜ್ಯದ ಜನರಿಗೆ ನಿಮ್ಮ ಅಣ್ಣ ಅವರು ಇನ್ನೇನ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತೀರಾ ನೀವು? ಕೆಲಸ ಅದ ಒಟ್ಟು ಬೈದು ಮಾಡ್ತಾರ ಅದರ ಮುಂದೆ ಕಥೆ ಅದು. ಈಗ ಅಣ್ಣ ಅಕ್ಕ ಯಾತ್ ಹೇಳ್ಯಾರ 5 ಮಾ ಎರಡು ಸಾವಿರ ರೂಪಾಯಿ ಅವರ ಮುಂದಾದವ್ರಿಗೆ ಅದು ಅದು ಕರೆಂಟ್ ಅದು ಹೇಳಾರ. ಈಗ ಒಂದು ಐದು ಆದ್ಮೇಲೆ ಮುಂದಿನ ಮಾತಾಡಿ ಇದೆಲ್ಲ ಮಾಡಿ ಅಂದ್ರೆ ಹೇಳಿರೋದನ್ನೆಲ್ಲ ಸಿದ್ದರಾಮಯ್ಯ ಅವ್ರ ಕೈಲಿ ಮಾಡೋದು ಬಹಳ ಕಷ್ಟ ಅಂತ ಜನ ಒಂದಷ್ಟು ಜನ ಅಂತಾರೆ ಮಾಡ್ತಾರ ಮಾಡ್ತಾರೆ ಅವ್ರು ಹೇಳಿರೋ ಮೊದಲು ಮಾಡ್ಯಾ ತಿರ್ಸ್ತಾರ ನೋಡ್ಕರಿ ನೀವು ಇದ್ರ ಅವ್ರು ಹೇಳಿರೋ ಮೊದಲು ಮಾಡಿ ತಿರ್ಸ್ತಾರ ಏನು ನಿಮ್ಮ ನಿಮ್ಮ ಅಣ್ಣವ್ರಿಗೆ ಏನು ವಿಶ್ ಮಾಡ್ತೀರಿ ಏನು ಶುಭಾಶಯ ಕೋರ್ತೀರಿ ಏನಮ್ಮ ತೋರ್ಸೋ ಮೇಲೆ ನಾಳೆ ಇನ್ನು ಮೂರು ದಿನ ಆದ್ಮೇಲೆ ಇಲ್ಲಿ ಇಲ್ಲಿ ಎಲ್ಲ ಪೂಜಾ ಪೂಜಾ ಪುಸ್ತಕ ಎಲ್ಲ ಆಗಲ್ಲ ತೋರ್ಸೋ ಮುಡಿ ದಿನ ಥ್ಯಾಂಕ್ ಯು ಇದಿಷ್ಟು ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡ ಅವರ ಮಾತುಗಳು ಕ್ಯಾಮೆರಾ ಪರ್ಸನ್ ನಂದೀಶ್ ಜೊತೆ ಫೈವ್ ಮೈಸೂರು ಸಿದ್ದರಾಮಯ್ಯ ಹುಂಡಿಯಲ್ಲಿ ಈಗಾಗಲೇ ಮೊನ್ನೆಯಿಂದ ಕಳೆದ ಮೂರ್ನಾಲ್ಕು ದಿನಗಳಿಂದ ಹಬ್ಬದ ವಾತಾವರಣ ಯಾಕಂದ್ರೆ ಸಿದ್ದರಾಮಯ್ಯನವರು ಆಡಿ ಬೆಳೆದಂತಹ ಓದಿದಂತಹ ಸಿದ್ದರಾಮಯ್ಯವರು ಹುಟ್ಟಿದಂತಹ ಆ ಊರು ಅದು ಈ ನಾಡಿಗೆ ಒಬ್ಬ ಧೀಮಂತ ಜಾತ್ಯತೀತ ಸಮಾಜವಾದದ ಹಿನ್ನೆಲೆ ಉಳ್ಳಂತಹ ನಾಯಕನನ್ನು ಕೊಟ್ಟಂತಹ ಅನ್ನಭಾಗ್ಯಗಳ ಸರ್ದಾರನ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಆಶಾಕಿರಣ ಕೊಟ್ಟಂತಹ ಊರದು ಸಿದ್ದರಾಮನ ಹುಂಡಿ